ಇಲ್ಲ ಫಸ್ಟ್ ಪೇರೆಂಟ್ಸ್ ಬಂದು ಅವ್ರನ್ನ ಮಾತಾಡ್ಸಬಹುದಾಗ ಪ್ರಿನ್ಸಿಪಲ್ ನ ಸ್ಕೂಲಿಂದ ಹೊರಗಡೆ ನಡೆದಿದ್ದು ನಮ್ಗೆ ಸಂಬಂಧ ಇಲ್ಲ ಅನ್ನೋದು ಒಂದು ನೆಗ್ಲೆಕ್ಟ್ ಆಗಿ ಮಾತಾಡಿದ್ರು ಅನ್ನೋದು. ಯಾವಾಗ ಮೀಡಿಯಾದಲ್ಲಿ ಬಂತು ಅವಾಗ ಸಂಧಾನ ಕರೆದು ಇದೆಲ್ಲ ಸಂಧಾನ ಮಾಡೋದು, ಇಷ್ಟು ಶಾರ್ಟ್ ಔಟ್ ಮಾಡೋ ಪ್ರಯತ್ನಗಳಾಯ್ತು ಅನ್ನೋದು. ಇದು ಸ್ಕೂಲಿಂದ ಹೊರಗೆ ನಡೆದಿದ್ದು ನಮಗೆ ಸಂಬಂಧಪಟ್ಟಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಖಂಡಿತವಾಗ್ಲೂ ಅವರು ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ನಾವು ಕಾನೂನು ಪ್ರಕಾರವಾಗಿ ತಗೊಳ್ತೀವಿ ಅಂತ ಹೇಳಿದ್ರು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಆ್ಯಕ್ಟ್ ಏನಿದೆ ಅಥವಾ ಇದು ಪಾಯಿಂಟ್ಸ್ ಅಥವಾ ಇದು ನಾವು ಏನು ಡ್ರಾಫ್ಟ್ ಮಾಡ್ಕೊಂಡಿರ್ತಾರೆ ಇನ್ಸ್ಟಿಟ್ಯೂಷನಲ್ಲಿ ಪ್ರಿಮೈಸಿಸ್ ಒಳಗೆ ನಡೀತಕ್ಕಂಥದಕ್ಕೆ ಅವ್ರ ಜವಾಬ್ದಾರಿಯುತವಾಗಿರ್ತಾರೆ. ಹಾಗಂತ ಹೇಳಿ ಸ್ಕೂಲ್ ಹೊರಗಡೆ ಏನಾದರೂ ನಡೆದ್ರೆ ನೀವು ಅದನ್ನು ಕಣ್ಣು ಮುಚ್ಕೊಂಡಿರಿ ಅಂತ ಖಂಡಿತವಾಗ್ಲೂ ನನ್ನಂಥವ್ರು ಅದನ್ನು ಹೇಳೋದಿಲ್ಲ. ಇಲ್ಲಿ ನಡೆದಿದ್ದಿಷ್ಟೇ, ಈ ವಿಷಯ ಇವರಿಗೆ ನಮಗೆಲ್ಲ ಹೇಗೆ ವೈರಲ್ ಆಗಿ ವಿಡಿಯೋ ಬಂತೋ ಅದೇ ರೀತಿಯಲ್ಲಿ ಪ್ರಿನ್ಸಿಪಲ್ಗೂ ವೈರಲಲ್ಲೇ ಹೋಗಿದೆ ಹೊರತು ಆ ಗುಂಪಿನಲ್ಲಿದ್ದ ಒಂದು ಮಗುನೂ ಅಥವಾ ಬೇರೆ ಯಾರು ಜನನು ನಿಮ್ಮ ಶಾಲೆ ಮಕ್ಕಳು ಈ ಥರ ಗಲಾಟೆ ನಡೀತಾ ಇದೆ ಅಂತೇಳಿ ಒಂದು ಇಂಟಿಮೇಷನ್ ಕೂಡ ಕೊಟ್ಟಿಲ್ಲ. ಸೊ ಅದನ್ನೇ ನಾನು ಮಕ್ಕಳಲ್ಲೂ ಹೇಳಿದೆ, ಇಷ್ಟೆಲ್ಲ ಮಾಡ್ಕೊಳ್ಳೋ ಬದಲು ನೀವು ನಿಮ್ಮ ಪೇರೆಂಟ್ಸಿಗೂ ಅಥವಾ ಇಲ್ಲಿ ಬಂದು ಇನ್ಸ್ಟಿಟ್ಯೂಷನಲ್ಲೂ ನೀವು ಇನ್ಫಾರ್ಮ್ ಮಾಡಿದರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ಅಂತ ಹೇಳಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿದೆ. ಇನ್ನೊಂದು ಸೈಕಾಲಜಿಕಲಿ ನಾವು ಮಕ್ಕಳದು ಒಂದು ಇದನ್ನು ಅರ್ಥ ಮಾಡ್ಕೊಳ್ಬೇಕು. 2 ವರ್ಷದಿಂದ ಈಗ ಮನೆಯಲ್ಲಿದ್ದಾರೆ. ಸೊ ಆ ಸಾಕಷ್ಟು ಒಂದು ರೊಚ್ಚಿಗೆದ್ದು ರೋಷದಲ್ಲಿ ಅವ್ರು ಏನು ಮಾಡಲಿಕ್ಕೆ ಹೋದ್ರು ಅದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅನ್ನೋದನ್ನು ಅವ್ರು ಯೋಚನೆ ಮಾಡದೆ ಮಾಡಿದ್ರು. ಸೊ ಹಾಗಾಗಿ ಅದಾದ ನಂತರ ಪೋಷಕರನ್ನೆಲ್ಲ ಹೊರಗಡೆ ಕಳಿಸಿ ಮಕ್ಕಳಿಗೆ ಜೆ ಜೆ ಆ್ಯಕ್ಟ್ ಬಗ್ಗೆ ಕೂಡ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಯಾಕಂದರೆ ನಾವೇನೋ ಒಂದು ತಪ್ಪು ಮಾಡಿ ನಾವು ಇದರಿಂದ ಎಸ್ಕೇಪ್ ಆಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟು ಯಾವ ಮಕ್ಕಳಲ್ಲೂ ಬರಬಾರ್ದು. ಸೊ ಅದಕ್ಕೆ ಇದು ಈ ಮೀಡಿಯಾನ ಅಥವಾ ನ್ಯೂಸನ್ನು ನೋಡ್ತಿರೋ ಪ್ರತಿಯೊಂದು ಮಕ್ಕಳಿಗೂ ಹೇಳ್ತೀನಿ, ನೀವು ಮಾಡ್ತಕ್ಕಂಥ ಆ್ಯಕ್ಟಿಂದ ಮುಂದೆ ಆಗ ಕಾನ್ಸಿಕ್ವೆನ್ಸಸ್ಸು ಏನಿರುತ್ತೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಬೇಕು. ಸೊ ದೇವರ ದಯೆಯಿಂದ ಇಲ್ಲಿ ಯಾವುದು ಒಂದು ಅಹಿತಕರವಾದಂಥ ಘಟನೆ ಅಂದರೆ ಯಾರಿಗೂ ಅನಾಹುತ ಹೆಚ್ಚು ರೀತಿಯಲ್ಲಿ ಆಗಲಿಲ್ಲ. ಹಾಗಿದ್ರೆ ಪಾಪ ಅದರದ್ದು ಕಾನ್ಸಿಕ್ವೆನ್ಸಸ್ ಬೇರೆ ಆಗ್ತಿತ್ತು. ಅದನ್ನು ನಾನು ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಮಾಡಿ ಹೇಳಿದ್ದೇನೆ.